ನಮಸ್ಕಾರ ವೀಕ್ಷಕರೇ, ನಾನು ಸೈಯದ್ ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಆತ್ಮೀಯ ಸ್ವಾಗತ ಬಯಸುತ್ತೇನೆ. ನ್ಯೂಸ್ ಅಂದರೆ ನಂಬರ್ ಒನ್ ಚಾನಲ್. ದಯವಿಟ್ಟು ಎಲ್ಲರೂ ಈ ನಮ್ಮ ನ್ಯೂಸ್ ಚಾನಲನ್ನು ನೋಡ್ತಾ ಇರ್ಬೋದು, ನೋಡ್ತಾ ಇರಿ, ವಿಸ್ತಾರವಾಗಿ ಬೆಳೆಯಬೇಕು. ವೀಕ್ಷಕರೇ, ಇವತ್ತು ಬಹಳ ಒಂದು ಮುಖ್ಯವಾದ ವಿಷಯವನ್ನು ತೆಗೆದುಕೊಂಡು ಬರ್ತಾ ಇದ್ದೇನೆ. ಯಾರೀತಾ ಮುರಳಿ, ಮುರಳಿ ಅನ್ನೋರು ಬೆಂಗಳೂರಿನ ಒಂದು ನಾಗರಿಕರು. ಅವರು ಉತ್ತರ ಕರ್ನಾಟಕಕ್ಕೆ ಪ್ರವಾಸಕ್ಕೆ ಬಂದಾಗ ನಮ್ಮ ಚಾನಲ್ಗೆ, ಸ್ಟುಡಿಯೋಕ್ಕೆ ಆಕಸ್ಮಿಕವಾಗಿ ಭೇಟಿ ಕೊಟ್ಟಾಗ ತಮ್ಮ ಅಭಿಪ್ರಾಯಗಳನ್ನ ಹೇಳಿದಾರೆ. ನೋಡಿ, ನೀವು ದೃಶ್ಯದಲ್ಲಿ ನೋಡಬಹುದು. ಈ ಮುರಳಿ ಅವ್ರಿಗೆ ಒಂದು ಏನು ತೊಂದರೆ ಆಗ್ತಾ ಇದೆ ಅಂದರೆ, ಅವ್ರಿಗೆ ನೋವು ಆಗ್ತಾ ಇದೆ ಅಂದರೆ, ಉತ್ತರ ಕರ್ನಾಟಕಕ್ಕೆ ಯಾವಾಗಲೂ ನಾನು ಬರ್ತೀನಿ, ಅವಾಗ ಯಾವುದೇ ಅಭಿವೃದ್ಧಿ ಆಗಿಲ್ಲ. ನಾನು ಬೆಂಗಳೂರಿನಲ್ಲಿ ಇದ್ದುಕೊಂಡು ಉತ್ತರ ಕರ್ನಾಟಕದಲ್ಲಿ ನನ್ನ ಬಾಲ್ಯಾವಸ್ಥೆಯನ್ನು ನಾನು ಕಳೆದಿದ್ದು, ನೋಡಿದರೆ ಯಾವ ರೀತಿ ಉತ್ತರ ಕರ್ನಾಟಕ ನನ್ನ ಬಾಲ್ಯಾವಸ್ಥೆಯಲ್ಲಿ ಇದೆ ಹಾಗೇ ಇದೆ ಅಂತ ತಮ್ಮ ಮನದಾಳದ ಮಾತುಗಳನ್ನು ನೋವಿನಿಂದ ಹೇಳ್ತಾರೆ. ಅದಕ್ಕೆ ನಮ್ಮ ದಕ್ಷಿಣ ಕರ್ನಾಟಕದ ಪ್ರಮುಖ ಚಾನೆಲ್ದವರು ಉತ್ತರ ಕರ್ನಾಟಕದ ಬಗ್ಗೆ, ಅಭಿವೃದ್ಧಿ ಬಗ್ಗೆ ಯಾಕೆ ಬೆಳಕು ಹರಿಸ್ತಿಲ್ಲ ಅನ್ನೋ ಅವರ ಅಭಿಪ್ರಾಯ, ಅವರ ನೋವು ತಾವು ದೃಶ್ಯದಲ್ಲಿ ನೋಡಬಹುದು ವೀಕ್ಷಕರೇ. ಯಾಕೆಂದರೆ ಉತ್ತರ ಕರ್ನಾಟಕದಿಂದ ಸಾವಿರಾರು ಕೋಟಿ ರೂಪಾಯಿ ನಾವು ತೆರಿಗೆ ಹಣವನ್ನು ದಕ್ಷಿಣ ಕರ್ನಾಟಕಕ್ಕೆ ಮುಟ್ಟಿಸುತ್ತೇವೆ ವೀಕ್ಷಕರೇ. ಆ ಸಾವಿರಾರು ಕೋಟಿ ರೂಪಾಯಿಂದ ನಮ್ಮ ಉತ್ತರ ಕರ್ನಾಟಕ ಇನ್ನೂವರೆಗೆ ಅಭಿವೃದ್ಧಿಯಾಗಿಲ್ಲ. ಯಾವುದೇ ಕಾರ್ಖಾನೆಗಳು ಬಂದಿಲ್ಲ, ಕೆಲವು ಬಸ್ ಸ್ಟ್ಯಾಂಡ್ಗಳು ಇಲ್ಲದ ಪರಿಸ್ಥಿತಿ, ಕೆಂಪು ಬಸ್ ನೋಡಲ್ದಂಥ ಜನ ಇದ್ದಾರೆ. ಅದರಲ್ಲಿ ಮುಖ್ಯವಾಗಿ ಪ್ರಮುಖವಾಗಿ ಅವರು ಘಟಪ್ರಭಾಕ್ಕೆ ಬಂದಾಗ ಮುತ್ತುಂಜ ಸರ್ಕಲ್ದಲ್ಲಿ ಇಳಿದ ತಕ್ಷಣ ಇಲ್ಲಿ ಬಸ್ ಸ್ಟ್ಯಾಂಡ್ ಎಲ್ಲಿದೆ ಅಂತ ಕೇಳಿದಾಗ ಎಲ್ರಿಗೂ ದಿಗ್ಭ್ರಮೆ ಆಯ್ತಂತೆ. ಇದೇ ಬಸ್ ಸ್ಟ್ಯಾಂಡ್ ಸರ್ ಇಲ್ಲಿ ಅಂತ ಮುರಳಿ ಅವ್ರಿಗೆ ಹೇಳಿದರು. ಇಲ್ಲಿ ಘಟಪ್ರಭಾಕ್ಕೆ ಒಂದು ಬಸ್ ಸ್ಟ್ಯಾಂಡ್ ಬೇಕು ಸರ್ ಅಂತ ಅವರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದನ್ನು ತಾವು ನೋಡಬಹುದು. ಯಾವುದೇ ಚಾನಲ್ ಸಿನಿಮಾ ಮತ್ತು ಕುಣಿದಾಡೋದು ಮಾಡೋದು ಆಡೋದು ಇದನ್ನೆಲ್ಲ ಮಾಡ್ಕೊತ ಹೋಗಬೇಡಿ. ಉತ್ತರ ಕರ್ನಾಟಕದಲ್ಲಿ ಒಂದು ಪ್ರಮುಖವಾದ ಚಾನಲ್, ನಂಬರ್ ಒನ್ ಚಾನಲ್ ಹೇಗೆ ಕಾರ್ಯನಿರ್ವಹಿಸ್ತಾ ಇದೆ, ಚಿಕ್ಕ ಚಾನಲ್ ಇದೆ ಅದು, ಆ ಚಿಕ್ಕ ಚಾನಲ್ ತಮ್ಮ ಪ್ರಖರವಾದ ಬೆಳಕಿನಿಂದ ಉತ್ತರ ಕರ್ನಾಟಕದ ಜ್ವಲಂತ ಸಮಸ್ಯೆಗಳನ್ನು ಹೇಗೆ ಪ್ರಖರವಾಗಿ ಬೀಳಿಸ್ತಾ ಇದ್ದಾರೆ, ಬೆಳಕಿಗೆ ತರ್ತಾ ಇದ್ದಾರೆ, ಸರ್ಕಾರದ ಕಿವಿಗೆ ಮುಟ್ಟಿಸ್ತಾ ಇದ್ದಾರೆ, ಉನ್ನತ ಅಧಿಕಾರಿಗಳ ಕಿವಿಗೆ ಮುಟ್ಟಿಸ್ತಾ ಇದ್ದಾರೆ, ಒಳ್ಳೆ ಅಭಿವೃದ್ಧಿಗಾಗಿ ನಂಬರ್ ಒನ್ ಚಾನಲ್ ಹೇಗೆ ಕೆಲಸ ಮಾಡ್ತಾ ಇದೆ ಅನ್ನೋದು ಅವರು ತಮ್ಮ ಅಭಿಪ್ರಾಯ ಮತ್ತು ಸಂತೋಷವನ್ನು ವ್ಯಕ್ತಪಡಿಸಿದ್ದನ್ನು ತಾವು ನಮ್ಮ ದೃಶ್ಯದಲ್ಲಿ ನೋಡಬಹುದು ವೀಕ್ಷಕರೇ. ಈಗ ಎರಡನೇ ವಿಷಯ, ಡಾಕ್ಟರ್ ಆಂಜಲಿ ನಿಂಬಾಳ್ಕರ್ ಮತ್ತು ಕರ್ನಾಟಕ ರಾಜ್ಯದ ಉನ್ನತ ಪೊಲೀಸ್ ಅಧಿಕಾರಿಯಾದಂಥ IGP ಡಾಕ್ಟರ್ ಹೇಮಂತ್ ನಿಂಬಾಳ್ಕರ್ ಪತಿ ಪತ್ನಿ ಇಬ್ಬರೂ ಕೂಡಿ ಯಶಸ್ವಿಯಾಗಿ ತಿರುಪತಿ ತಿಮ್ಮಪ್ಪನ ದರ್ಶನದಲ್ಲಿ ಪಾಲ್ಗೊಂಡರು. ಪಾದಯಾತ್ರೆ ಮುಖಾಂತರ ಪರಿಶ್ರಮ ಪಟ್ಟು ಅವರ ಉದ್ದೇಶ ಏನಿತ್ತು, ಸರ್ವರಿಗೆ ಒಳ್ಳೆಯದಾಗಬೇಕು, ಕರ್ನಾಟಕ ಅಭ್ಯುದಾಗಿ ಬೆಳೆಯಬೇಕು, ನನ್ನ ಖಾನಾಪುರ ಕ್ಷೇತ್ರದಲ್ಲಿ ನಿರುದ್ಯೋಗಿ ನಿವಾರಣೆ ಆಗಬೇಕು, ಪ್ರಖರವಾದ ಬೆಳಕಿನಿಂದ ಅತಿ ಅಭಿವೃದ್ಧಿ ಆಗಬೇಕು, ಕರ್ನಾಟಕದ ಜನತೆಗೆ ಭಾರತದ ಜನತೆಗೆ ಒಳ್ಳೆಯ ಶಾಂತಿ ಸುಖ ಸಮೃದ್ಧಿ ಕೊಡಲೆಂದು ಡಾಕ್ಟರ್ ಆಂಜಲಿ ನಿಂಬಾಳ್ಕರ್ ಖಾನಾಪುರ ಶಾಸಕಿ ಹಾಗೂ IGP ಉನ್ನತ ಅಧಿಕಾರಿಯಾದಂಥ ಡಾಕ್ಟರ್ ಹೇಮಂತ್ ನಿಂಬಾಳ್ಕರ್ ಅವರು ತಮ್ಮ ದೃಶ್ಯದಲ್ಲಿ ತಾವು ನೋಡಬಹುದು. ಅವರು ಸ್ಟೆಪ್ಸ್ಗಳನ್ನ ಹತ್ತಾ ಇದ್ದಾರೆ ತಿರುಪತಿ ತಿಮ್ಮಪ್ಪಂದು. ಅಲ್ಲಿ ಅವರು ಅಪಾರವಾದ ಬೇಡಿಕೆಗಳೊಂದಿಗೆ ಹೋಗಿದ್ದಾರೆ. ಅವರ ಬೇಡಿಕೆ ಈಡೇರಿಸಬೇಕೆಂದು ನಮ್ಮ ನಂಬರ್ ಒನ್ ಚಾನಲ್ ಆಶಿಸುತ್ತದೆ ವೀಕ್ಷಕರೇ. ಈಗ ಮೂರನೆಯ ವಿಷಯ ನೋಡಿ, ಕಬ್ಬೂರು ಗೋಕಾಕ್ ಚಿಕ್ಕೋಡಿ ತಾಲೂಕಿನ ಕಬ್ಬೂರು ಗ್ರಾಮ ಪಟ್ಟಣ ಪಂಚಾಯಿತಿಯ ಗ್ರಾಮ, ಅಲ್ಲಿಯ ಹಿರಿಯರಾದಂಥ ಮಿಲನ್ ಪಾಟೀಲ್ ಅವರು, ಮಿಲನ್ ಗೌಡ ಪಾಟೀಲ್ ಅಂತಾರೆ ಅವ್ರಿಗೆ, ಆ ಮಿಲನ್ ಗೌಡ ಪಾಟೀಲ್ ಅವರು ಅನೇಕ ಹರ್ಷ ಉಲ್ಲಾಸದೊಂದಿಗೆ ತಮ್ಮ ಪಲ್ಸ್ ಪೋಲಿಯೋ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಚಿಕ್ಕ ಮಕ್ಕಳಿಗೆ ಪಲ್ಸ್ ಪೋಲಿಯೋದ ಅಭಿಯಾನ ಶುರು ಮಾಡಿ ನೂರಾರು ಮಕ್ಕಳಿಗೆ ಡ್ರಾಪ್ಸ್ ಮುಖಾಂತರ ಪೋಲಿಯೋ ಹಾಕಿದ್ದನ್ನು ತಾವು ದೃಶ್ಯದಲ್ಲಿ ನೋಡಬಹುದು. ಹೀಗೆ ಪ್ರತಿ ಗ್ರಾಮದಲ್ಲಿ ಮಿಲನ್ ಗೌಡ ಪಾಟೀಲ್ರಂಥ ಹಿರಿಯರು ಕೆಲಸ ಮಾಡಬೇಕು. ಆ ಕಾರ್ಯದಕ್ಷತೆಯಿಂದ ಗ್ರಾಮ ಸುಧಾರಣೆಗಾಗಿ ಅತಿಯಾದ ಅಭಿವೃದ್ಧಿಗೋಸ್ಕರ ಹಣವನ್ನು ಮಂಜೂರಾತಿ ಪಡೆದುಕೊಂಡು ಗ್ರಾಮ ಅಭ್ಯುದಕ್ಕಾಗಿ ಹೋರಾಟ ಮಾಡಿದರೆ ಅಲ್ಲಿ ಗ್ರಾಮದ ಜನತೆ ಅವರಿಗೆ ಸಂತೋಷ ವ್ಯಕ್ತಪಡಿಸುತ್ತಾರೆ ವೀಕ್ಷಕರೇ. ಇದನ್ನು ಸಹಿತ ತಾವು ದೃಶ್ಯದಲ್ಲಿ ನೋಡಬಹುದು. ಇವತ್ತಿನ ಮಹತ್ವವಾದ ಸುದ್ದಿ, ಮತ್ತೆ ಕೆಲವೇ ಕ್ಷಣಗಳಲ್ಲಿ ಮತ್ತೆ ಒಂದು ಮಹತ್ವವಾದ ವಿಷಯದೊಂದಿಗೆ ಬರುತ್ತೇನೆ ವೀಕ್ಷಕರೇ. ನಮ್ಮ ನಂಬರ್ ಒನ್ ನಿಮಗೆ ಚಾನಲ್ ಲೈಕ್ ಆದರೆ, ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬಲಗಡೆ ಇರುವಂಥ ಬಟನನ್ನು ಆನ್ ಮಾಡಿ ವೀಕ್ಷಕರೇ. ವಿಸ್ತಾರವಾಗಿ ಬೆಳೆಯುತ್ತಿರುವ ಚಾನಲ್, ನಿಮ್ಮ ಅಚ್ಚುಮೆಚ್ಚಿನ ಚಾನಲ್ ವೀಕ್ಷಕರೇ, ಉತ್ತರ ಕರ್ನಾಟಕದ ನಂಬರ್ ಒನ್ ಚಾನಲ್ ಅಂತ ನಾನು ಹೇಳಬಯಸುತ್ತೇನೆ. ಇದೆಲ್ಲ ನಿಮ್ಮ ಆಶೀರ್ವಾದ ವೀಕ್ಷಕರೇ. ನಮಸ್ಕಾರ.